ಅಲ್ಲಿ ರಸಭಂಗಕ್ಕಾಗಿ ಕ್ಷಮೆಯಾಚಿಸ್ತಾ ಒಂದು ಮಹತ್ತರವಾದಂತಹ ಕಾರ್ಯವನ್ನು ಈಗ ಕೈಗೊಳ್ತೇವೆ. ಕಲೆ ಕಲಾವಿದರೊಳಗಿನ ಸಂಬಂಧ ಕೇವಲ ಒಂದು ದಿವಸಕ್ಕೆ ಮುಗಿದು ಹೋಗುವುದಲ್ಲ, ಅದು ಶಾಶ್ವತವಾಗಿ ಚಿರಂತನವಾಗಿ ಉಳಿಯಬೇಕು ಅನ್ನುವಂತಹ ಸದಾಶಯವನ್ನು ಜಪ್ಪು ಮಜಲ 10 ಸಮಸ್ತರು ಸಹೃದಯಪೂರ್ವಕವಾಗಿ ನಿರ್ಣಯ ಮಾಡಿದವರು. ಕಳೆದ ವರ್ಷವು ಕಲಾವಿದರ ಅಥವಾ ಕೆಲಸಗಾರರ ಕಟೀಲು ಮೇಳದ ಸರ್ವ ಸಿಬ್ಬಂದಿಗಳ ಭವಿಷ್ಯದ ಒಳಿತನ್ನು ಆಲೋಚಿಸಿ ಆ ಭವಿಷ್ಯಕ್ಕಾಗಿ 25,000 ರೂಪಾಯಿಗಳ ದೇಣಿಗೆಯನ್ನು ಉದಾರವಾಗಿ ನಮಗವರು ಒದಗಿಸಿಕೊಟ್ಟವರು. ಈ ಸಲವೂ ಅದು ಹಾಗೆಯೇ ಮುಂದುವರಿಯಬೇಕು ಅನ್ನುವಂತಹ ಉದ್ದೇಶದಿಂದ 25,000 ರೂಪಾಯಿಗಳ ದೇಣಿಗೆಯನ್ನು ಉದಾರವಾಗಿ ಕೊಡುವುದಕ್ಕೆ ಅವರು ದೊಡ್ಡ ಮನಸ್ಸಿನಿಂದ ಸಿದ್ಧರಾಗಿದ್ದಾರೆ. ಅದನ್ನು ಸ್ವೀಕರಿಸುವಂತಹ ಒಂದು ಪುಟ್ಟ ಕಾರ್ಯಕ್ರಮ ಇದು. ಕಲೆ ಕಲಾವಿದರಿಗೆ ಸಂಬಂಧಿಸಿದ್ದಾದ್ದರಿಂದ ರಸಭಂಗಕ್ಕಾಗಿ ನೀವು ಕ್ಷಮಿಸ್ತೀರಿ ಅನ್ನುವಂತಹ ವಿಶ್ವಾಸದಿಂದ ಈಗ ಅದನ್ನು ಕೇವಲ 1 ನಿಮಿಷದಲ್ಲಿ ಮಾಡಿ ಮುಗಿಸ್ತೇವೆ. ಜಪ್ಪು ಮಜಲ 10 ಸಂಸ್ಥರ ಮುಖ್ಯಸ್ಥರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಕಟೀಲು ಮೇಳಗಳ ಸರ್ವ ಸದಸ್ಯರ ಪರವಾಗಿ ಅದನ್ನು ಸಂತೋಷದಿಂದ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸುವುದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಅಪೇಕ್ಷಿಸ್ತೇನೆ. ಕಲಾಭಿಮಾನಿಗಳೇ, ಕಲೆಗಾಗಿ ಸದಾಕಾಲ ರಾತ್ರಿ ಹಗಲು ಅವಿರತವಾದಂತಹ ಶ್ರಮವನ್ನು ವಹಿಸಿ ದುಡಿಯುವಂತಹ ಸರ್ವ ಸದಸ್ಯರ ಯೋಗಕ್ಷೇಮವನ್ನು ಆಲೋಚಿಸಿ ಉದಾರ ಹೃದಯದಿಂದ ನಮಗೆ ಇಂತಹ ಅಪೂರ್ವವಾದಂತಹ ದೇಣಿಗೆಯನ್ನು ಒದಗಿಸಿಕೊಟ್ಟ ಜಪ್ಪು ಮಜಲ 10 ಸಂಸ್ಥರಿಗೆ ನಮ್ಮ ಕಟೀಲು ಎಲ್ಲ ಮೇಳಗಳ ಸರ್ವ ಸದಸ್ಯರ ಪರವಾಗಿ ಸಂಚಾಲಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಮಾತ್ರವಲ್ಲ, ಜಪ್ಪು ಮಜಲ 10 ಸಂಸ್ಥರ ಈ ಉದಾರವಾದಂತಹ ಬುದ್ಧಿಗೆ ನಮ್ಮ ಆರಾಧ್ಯ ದೇವಿಯಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಮ್ಮನವರು ಕಲಾಮಾತೆ ಸರ್ವ ವಿಧದ ಶ್ರೇಯಸ್ಸನ್ನು ಒದಗಿಸಲಿ. ಇನ್ನು ಮುಂದೆ ಇದಕ್ಕಿಂತ ಉನ್ನತವಾದಂತಹ ಸಹಾಯವನ್ನು ಅವರು ಒದಗಿಸುವಂತಹ ಅವಕಾಶವನ್ನು ಅವರಿಗೆ ವಿಶೇಷವಾಗಿ ದೇವಿ ಒದಗಿಸಲಿ ಅಂತ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತೇನೆ.